फ्रेंड्स, वेलकम बैक टू माय चैनल निकिता प्रिया इजी इंग्लिश एंड आई एम योर फ्रेंड निकिता प्रिया एंड आई एम श्योर टू हेल्प यू लर्न इंग्लिश। फ्रेंड्स, इवत्तु नम कॉन्वर्सेशन क्लास ना क्लास 8 अथवा पार्ट 8 नोड़ी एष्ट बेग ना 8 क्लासेस ना मुगिसता इदीवि अल्वा। सो नन्न जोतेगू कूड़ा नीवुनु अदे रीति अदे वेगवागी इंग्लिश ना प्रैक्टिस माड्ता इद्दीरा अंत होप इट्कोंडिदीनि। नीवु चेन्नागि इंग्लिश माताडिद्रे, नीवु नन्न वीडियो नोडि नीवु चेन्नागि कल्त्रे ननगे अदक्किंतलू खुशि बेरे एनू इल्ल गैस्। सो प्लीज नन्न वीडियो नोडि बर्कोळ्ळि, प्राक्टिस माडि, कॉन्फिडेंट आगि माताडि। ಈಗ ಈ ಕಾನ್ವರ್ಸೇಷನ್ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಯಾರು ನಿಮಗೆ ಗದರಿಸಿದ್ದು ಅಥವಾ ಯಾರು ನಿಮಗೆ ಬೈದಿದ್ದು, ಈ ಥರ ಆಡು ಭಾಷೆಯಲ್ಲಿ ಹೇಳ್ತೀವಲ್ಲ, ಇದನ್ನು ಇಂಗ್ಲೀಷ್ನಲ್ಲಿ ಹೂ ಸ್ಕೋಲ್ಡೆಡ್ ಯು, ಹೂ ಸ್ಕೋಲ್ಡೆಡ್ ಯು. ಇವಾಗ ನಿಮ್ಮ ಸರದಿ. ಅಮ್ಮ ಅಥವಾ ಮಮ್ಮಿ ನನಗೆ ಬೈದಿದ್ದು, ಇದನ್ನು ಇಂಗ್ಲೀಷ್ನಲ್ಲಿ ಮಾಮ್ ಸ್ಕೋಲ್ಡೆಡ್ ಮೀ. ಈ ಮಾಮ್ ಜಾಗದಲ್ಲಿ ನೀವು ನಿಮ್ಮ ತಾಯಿಗೆ ಏನಂತ ಕರೀತೀರಾ, ಮಮ್ಮಿ ಅಥವಾ ಮಾಮ್ ಇಲ್ಲ ಅಮ್ಮ, ಈ ಥರ ನೀವು ಯಾವುದಾದ್ರೂ ನೀವು ಹಾಕ್ಕೊಂಡು ನೀವು ಮಾತಾಡ್ಬೋದು. ಮಾಮ್ ಸ್ಕೋಲ್ಡೆಡ್ ಮೀ. ಈಗ ನೀವು ರಿಪೀಟ್ ಮಾಡಿ. ಯಾರು ನಿನಗೆ ಕಪಾಳಕ್ಕೆ ಹೊಡೆದಿದ್ದು ಅಥವಾ ಯಾರು ನಿನ್ನ ಕೆನ್ನೆಗೆ ಹೊಡೆದಿದ್ದು ಅಥವಾ ಯಾರು ನಿನಗೆ ಕಪಾಳ ಮೋಕ್ಷ ಮಾಡಿದ್ದು, ಈ ಥರ ನಾನಾ ರೀತಿಯಲ್ಲಿರುತ್ತೆ. ಇದನ್ನು ಇಂಗ್ಲೀಷ್ನಲ್ಲಿ Who slapped you? Who slapped you? Now it's your turn. Appa athwa daddy nanna kennege hodididdu. Idanna English nalli Dad slapped me. Dad slapped me. ಇರಲಿ, ಡ್ಯಾಡು ಅಷ್ಟೇ, ಇಲ್ಲಿ ಡ್ಯಾಡ್ ಅಂತ ಯೂಸ್ ಮಾಡಿದ್ದೀವಲ್ಲ. ಸೊ ನೀವು ಡ್ಯಾಡ್ ಅಥವಾ ಡ್ಯಾಡಿ, ಪಪ್ಪ ಸ್ಲ್ಯಾಪ್ ಮೀ ಅಥವಾ ಅಪ್ಪ ಸ್ಲ್ಯಾಪ್ ಮೀ ಯಾವುದಾದ್ರೂ ಯೂಸ್ ಮಾಡ್ಬೋದು. ಇವಾಗ ನಿಮ್ಮ ಸರದಿ. ಅವನಿಗೆ ಯಾರು ಕಪಾಳಕ್ಕೆ ಹೊಡೆದಿದ್ದು? ಹೂ ಸ್ಲ್ಯಾಪ್ಡ್ ಹೆಮ್? ಹೂ ಸ್ಲ್ಯಾಪ್ಡ್ ಹೆಮ್? ನೌ ಇಟ್ಸ್ ಯೋರ್ ಟರ್ನ್. ಪ್ರೀತಿ ಅವನಿಗೆ ಕಪಾಳಕ್ಕೆ ಹೊಡೆದಿದ್ದು ಅಥವಾ ಪ್ರೀತಿ ಅವನ ಕೆನ್ನೆಗೆ ಹೊಡೆದಿದ್ದು, ಇದನ್ನು ಇಂಗ್ಲೀಷ್ನಲ್ಲಿ ಹೇಗೆ ಹೇಳಬೇಕು? ಪ್ರೀತಿ ಸ್ಲ್ಯಾಪ್ಡ್ ಹೆಮ್. ಪ್ರೀತಿ ಸ್ಲ್ಯಾಪ್ಡ್ ಹೆಮ್. ನೌ ಇಟ್ಸ್ ಯೋರ್ ಟರ್ನ್. ಅದೇಗೆ ಅವಳು ಅವನಿಗೆ ಕಪಾಳಕ್ಕೆ ಹೊಡೆದ್ಲು? ಹೌ ಕಮ್ ಶಿ ಸ್ಲ್ಯಾಪ್ಡ್ ಹೆಮ್? ಹೌ ಕಮ್ ಶಿ ಸ್ಲ್ಯಾಪ್ಡ್ ಹೆಮ್? ನೌ ಇಟ್ಸ್ ಯೋರ್ ಟರ್ನ್. ಅವನು ಅವಳಿಗೆ ಚುಡಾಯಿಸ್ದ, ಚುಡಾಯಿಸ್ದ ಅಥವಾ ಕಿರುಕುಳ ಕೊಟ್ಟ, ಎರಡೂ ಒಂದೇ, ಅದಕ್ಕೆ ಕಪಾಳಕ್ಕೆ ಹೊಡೆದ್ಲು. ಇಂಗ್ಲೀಷ್ನಲ್ಲಿ ಶಿ ಸ್ಲ್ಯಾಪ್ಡ್ ಹೆಮ್ ಬಿಕಾಸ್ ಹಿ ಮೊಲೆಸ್ಟೆಡ್ ಹರ್. ಶಿ ಸ್ಲ್ಯಾಪ್ಡ್ ಹೆಮ್ ಬಿಕಾಸ್ ಹಿ ಮೊಲೆಸ್ಟೆಡ್ ಹರ್. ರಿಪೀಟ್ ಮಾಡಿ. ಅಥವಾ ಹೀಗೂ ಹೇಳ್ಬೋದು, ಶಿ ಸ್ಲ್ಯಾಪ್ಡ್ ಹೆಮ್ ಬಿಕಾಸ್ ಹಿ ಟೀಸ್ಡ್ ಹರ್. She slapped him because he teased her. ಎರಡೇ ರೀತಿಯಲ್ಲೂ ನಾವು ಹೇಳ್ಬೋದು. ನಿಮಗೆ ಯಾರು ಹೊಡೆದ್ರು? ಇಂಗ್ಲೀಷ್ನಲ್ಲಿ ಹೂ ಬೀಟ್ ಯು, ಹೂ ಬೀಟ್ ಯು. ನೀವು ರಿಪೀಟ್ ಮಾಡಿ. ನೋಡಿ, ಇಲ್ಲಿ ಬೀಟ್ ಯು ಅಂತ ಯೂಸ್ ಮಾಡಿದ್ದೀವಿ. ಈ ಬೀಟ್ ಯು ಅನ್ನೋದಕ್ಕೆ ಯಾರು ನಿನಗೆ ಸೋಲಿಸಿದ್ರು ಅಂತಲೂ ಬರುತ್ತೆ ಕನ್ನಡದಲ್ಲಿ ಅರ್ಥ. ಅದರ ಸಿಚುಯೇಷನಿಗೆ ತಕ್ಕ ಹಾಗೆ ನಾವು ಮಾತಾಡಬೇಕಾಗತ್ತೆ. ಸೊ ಇಲ್ಲಿ ಇನ್ನೊಂದು ರೀತಿಯಲ್ಲೂ ಹೇಳ್ತೀವಿ, ಹೂ ಬೀಟ್ ಯು ಆಪ್, ಹೂ ಬೀಟ್ ಯು ಆಪ್. ಇವಾಗ ನೀವು ರಿಪೀಟ್ ಮಾಡಿ. ಅವರು ನನಗೆ ಹೊಡೆದ್ರು. ದೇ ಬೀಟ್ ಮೀ, ದೇ ಬೀಟ್ ಮೀ. ನೀವು ಹೇಳಿ. ಅಥವಾ ಹೀಗೂ ಹೇಳ್ಬೋದು, ದೇ ಬೀಟ್ ಮೀ ಆಪ್, ದೇ ಬೀಟ್ ಮೀ ಆಪ್. ನೀವು ಹೇಳಿ. ಈಗ ಅವರು ನನ್ನನ್ನು ಕರುಣೆ ಇಲ್ಲದೆ ಹೊಡೆದ್ರು ಅಥವಾ ಅವ್ರು ನನ್ನನ್ನು ಕ್ರೂರವಾಗಿ ಹೊಡೆದ್ರು. ಇದನ್ನು ಇಂಗ್ಲೀಷ್ನಲ್ಲಿ ದೇ ಬೀಟ್ ಮೀ ಬ್ರೂಟಲಿ, ದೇ ಬೀಟ್ ಮೀ ಬ್ರೂಟಲಿ. ಇವಾಗ ನೀವು ರಿಪೀಟ್ ಮಾಡಿ.
ಅವರು ನಿನ್ನನ್ನು ಏಕೆ ಹೊಡೆದ್ರು ಅಥವಾ ಅವರು ನಿನಗೆ ಯಾಕೆ ಹೊಡೆದ್ರು ವೈ ಡಿಡ್ ದೇ ಬೀಟ್ ಯು ವೈ ಡಿಡ್ ದೇ ಬೀಟ್ ಯು ಕಾರಣ ಇಲ್ಲದೆ ಅವರು ನನಗೆ ಹೊಡೆದ್ರು ದೇ ಬೀಟ್ ಮೀ ಅಪ್ ಫಾರ್ ನೋ ರೀಸನ್ ದೇ ಬೀಟ್ ಮೀ ಅಪ್ ಫಾರ್ ನೋ ರೀಸನ್ ನೀವು ಹೇಳಿ ಅಥವಾ ಬೀಟ್ ಮೀ ಅಪ್ ಜಾಗದಲ್ಲಿ ನಾವು ಬೀಟ್ ಮೀ ಅಂತಲೂ ಯೂಸ್ ಮಾಡಬಹುದು ದೇ ಬೀಟ್ ಮೀ ಫಾರ್ ನೋ ರೀಸನ್ ದೇ ಬೀಟ್ ಮೀ ಫಾರ್ ನೋ ರೀಸನ್ ಹೀಗೆ ನಾವು ಹೇಳಬಹುದು ಓಕೆ ಅವಳ ಕೊಲೆಯಾಗಿದೆ ಅಥವಾ ಅವಳು ಕೊಲೆಯಾದ್ಲು ಇಂಗ್ಲಿಷ್ನಲ್ಲಿ ಶಿ ಗಾಟ್ ಮರ್ಡರ್ಡ್ ಶಿ ಗಾಟ್ ಮರ್ಡರ್ಡ್ ಈಗ ನೀವು ರಿಪೀಟ್ ಮಾಡಿ ಅಥವಾ ಹೀಗೂ ಹೇಳ್ಬೋದು ಶಿ ಗಾಟ್ ಕಿಲ್ಡ್ ಶಿ ಗಾಟ್ ಕಿಲ್ಡ್ ಯಾರು ಅವಳು ಕೊಲೆ ಮಾಡಿದ್ದು ಹೂ ಕಿಲ್ಡ್ ಹರ್ ಹೂ ಕಿಲ್ಡ್ ಹರ್ ರಿಪೀಟ್ ಮಾಡಿ ಅವನು ಅವಳನ್ನು ಕೊಂದಿದ್ದು ಹೀ ಕಿಲ್ಡ್ ಹರ್ ಹೀ ಕಿಲ್ಡ್ ಹರ್ ಈಗ ನೀವು ರಿಪೀಟ್ ಮಾಡಿ ಅವಳನ್ನು ಹಾಡ್ ಹಗಲಿನಲ್ಲಿ ಕೊಲೆ ಮಾಡಿದ್ದಾರೆ She was killed in broad daylight. She was killed in broad daylight. ನೀವು ರಿಪೀಟ್ ಮಾಡಿ ಅವನು ಅವಳನ್ನು ಹೇಗೆ ಸಾಯಿಸ್ದ ಹೌ ಡಿಡ್ ಹಿ ಕಿಲ್ಡ್ ಹರ್ ಹೌ ಡಿಡ್ ಹಿ ಕಿಲ್ಡ್ ಹರ್ ಈಗ ರಿಪೀಟ್ ಮಾಡಿ ಅವನು ಚಾಕುವಿನಿಂದ ಅವಳನ್ನು ಸಾಯಿಸ್ದ ಅಥವಾ ಅವನು ಚಾಕುವಿನಿಂದ ಅವಳ ಕೊಲೆ ಮಾಡ್ದ ಹಿ ಕಿಲ್ಡ್ ಹರ್ ವಿತ್ ಅ ನೈಫ್ ಹಿ ಕಿಲ್ಡ್ ಹರ್ ವಿತ್ ಅ ನೈಫ್ ಇವಾಗ ನಿಮ್ಮ ಸರದಿ ಅವಳು ಸತ್ತೋದ್ಲು ಶಿ ಡೈಡ್ ಶಿ ಡೈಡ್ ಈಗ ನೀವು ರಿಪೀಟ್ ಮಾಡಿ ಇಲ್ಲಿ ಶಿ ಡೈಡ್ ಅಂತ ಹೇಳಿದ್ದೀವಿ ಸೊ ಈಗ ಅದನ್ನು ಫಾರ್ಮಲ್ ಆಗಿ ಹೇಳಬೇಕು ಅಂದರೆ ಅವಳು ಹೋಗ್ಬಿಟ್ಲು ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ ಅದಕ್ಕೆ ಶಿ ಪಾಸ್ಟ್ ಅವೇ ಶಿ ಪಾಸ್ಟ್ ಅವೇ ಅಂತ ಹೇಳ್ತೀವಿ ರಿಪೀಟ್ ಮಾಡಿ ಅವಳು ಹೇಗೆ ಸತ್ತಲು ಹೌ ಡಿಡ್ ಶಿ ಡೈ ಹೌ ಡಿಡ್ ಶಿ ಡೈ ಈಗ ನೀವು ರಿಪೀಟ್ ಮಾಡಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಾಗ ದಾರಿಯಲ್ಲಿ ಅವಳು ಸತ್ತು ಹೋದ್ಲು ಇವಾಗ ಇಷ್ಟು ದೊಡ್ಡ ಸೆಂಟೆನ್ಸ್ ಇಂಗ್ಲೀಷ್ನಲ್ಲಿ ಹೇಗೆ ಹೇಳಬೇಕು ಶಿ ಡೈಡ್ ಆನ್ ಹರ್ ವೇ ಟು ದ ಹಾಸ್ಪಿಟಲ್ ಶಿ ಡೈಡ್ ಆನ್ ಹರ್ ವೇ ಟು ದ ಹಾಸ್ಪಿಟಲ್ ಎಲ್ಲಿ ರಿಪೀಟ್ ಮಾಡಿ ರಸ್ತೆ ಅಪಘಾತದಲ್ಲಿ ಅವಳು ಸತ್ತು ಹೋದ್ಲು ಇಂಗ್ಲೀಷ್ನಲ್ಲಿ ಶಿ ಡೈಡ್ ಇನ್ ಅ ರೋಡ್ ಆಕ್ಸಿಡೆಂಟ್ ಶಿ ಡೈಡ್ ಇನ್ ಅ ರೋಡ್ ಆಕ್ಸಿಡೆಂಟ್ ನಾವ್ ಇಟ್ಸ್ ಯೋರ್ ಟರ್ನ್ ಅವಳು ಅಲ್ಲೇ ಸತ್ತು ಹೋದ್ಲು ಶಿ ಡೈಡ್ ಆನ್ ದ ಸ್ಪಾಟ್ ಶಿ ಡೈಡ್ ಆನ್ ದ ಸ್ಪಾಟ್ ಸ್ಪಾಟಲ್ಲೇ ಹೋದ್ಲು ಅಂತೀವಲ್ಲ ಅದಕ್ಕೆ ನೀವು ಹೇಳಿ ಅವಳು ಕ್ಯಾನ್ಸರ್ನಿಂದ ಸತ್ತಲು ಶಿ ಡೈಡ್ ಆಫ್ ಕ್ಯಾನ್ಸರ್ ಶಿ ಡೈಡ್ ಆಫ್ ಕ್ಯಾನ್ಸರ್ ಇವಾಗ ನೀವು ರಿಪೀಟ್ ಮಾಡಿ ಅವಳು ಆತ್ಮಹತ್ಯೆ ಮಾಡಿಕೊಂಡ್ಲು ಶಿ ಕಮಿಟೆಡ್ ಸ್ಯೂಸೈಡ್ ಶಿ ಕಮಿಟೆಡ್ ಸ್ಯೂಸೈಡ್ ಇವಾಗ ಇದೇ ರೀತಿ ನೀವು ರಿಪೀಟ್ ಮಾಡಿ ಅವಳು ಫ್ಯಾನಿಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡ್ಲು ಇದನ್ನು ಇಂಗ್ಲೀಷ್ನಲ್ಲಿ ಶಿ ಕಮಿಟೆಡ್ ಸ್ಯೂಸೈಡ್ ಬೈ ಹ್ಯಾಂಗಿಂಗ್ ಹರ್ ಸೆಲ್ಫ್ ಫ್ರಮ್ ಅ ಫ್ಯಾನ್ ಶಿ ಕಮಿಟೆಡ್ ಸ್ಯೂಸೈಡ್ ಬೈ ಹ್ಯಾಂಗಿಂಗ್ ಹರ್ ಸೆಲ್ಫ್ ಫ್ರಮ್ ಅ ಫ್ಯಾನ್ ಇವಾಗ ನೀವು ಹೇಳಿ ಅವಳು ವಿಷ ಕುಡಿದು ಆತ್ಮಹತ್ಯೆ ಮಾಡಿಕೊಂಡ್ಲು
English nalli she committed suicide by consuming poison. She committed suicide by consuming poison. Ivaga nimma saradi. ಓಡುವ ರೇಲಿನಿಂದ ಜಿಗಿದು ಅವಳು ಆತ್ಮಹತ್ಯೆ ಮಾಡಿಕೊಂಡಳು. ಶಿ ಕಮಿಟೆಡ್ ಸ್ಯೂಸೈಡ್ ಬೈ ಜಂಪಿಂಗ್ ಆಫ್ ಅ ರನ್ನಿಂಗ್ ಟ್ರೈನ್. ಶಿ ಕಮಿಟೆಡ್ ಸ್ಯೂಸೈಡ್ ಬೈ ಜಂಪಿಂಗ್ ಆಫ್ ಅ ರನ್ನಿಂಗ್ ಟ್ರೈನ್. ಇವಾಗ ಯೋರ್ ಟರ್ನ್. ಕಟ್ಟಡದಿಂದ ಜಿಗಿದು ಆತ್ಮಹತ್ಯೆ ಮಾಡಿಕೊಂಡಳು. ಇಂಗ್ಲಿಷ್ನಲ್ಲಿ ಶಿ ಕಮಿಟೆಡ್ ಸ್ಯೂಸೈಡ್ ಬೈ ಜಂಪಿಂಗ್ ಆಫ್ ಅ ಬಿಲ್ಡಿಂಗ್. She committed suicide by jumping off a building. ಇವಾಗ ನೀವು ರಿಪೀಟ್ ಮಾಡಿ. ಚಿಕಿತ್ಸೆ ಆಗುವ ಸಮಯದಲ್ಲಿ ಅವಳು ಸತ್ ಹೋದ್ಲು. ಚಿಕಿತ್ಸೆ ಅಥವಾ ಟ್ರೀಟ್ಮೆಂಟ್. ಶಿ ಡೈಡ್ ವೈಲ್ ಅಂಡರ್ಗೋಯಿಂಗ್ ಟ್ರೀಟ್ಮೆಂಟ್. ಶಿ ಡೈಡ್ ವೈಲ್ ಅಂಡರ್ಗೋಯಿಂಗ್ ಟ್ರೀಟ್ಮೆಂಟ್. ಇವತ್ತಿಗೆ ಇಷ್ಟು ಸಾಕು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಿಮ್ಮ ಕೆಲಸ ಏನು, ನನ್ನ ಜೊತೆಲೇ ಹೇಳಿ. ಲರ್ನ್ ಇಂಗ್ಲಿಷ್, ಪ್ರಾಕ್ಟೀಸ್ ಇಂಗ್ಲಿಷ್ ಆ್ಯಂಡ್ ಸ್ಪೀಕ್ ಇಂಗ್ಲಿಷ್ ಕಾನ್ಫಿಡೆಂಟ್ಲಿ. ಮತ್ತೆ ಸಿಗ್ತೀನಿ ಗೈಸ್. ಓಕೆ, ಬಾಯ್.